ಮಾಡ್ತಾ ಇದ್ದಾರೆ. ಸೊ ಅಂತ ರೈತರಿಗೆ ಒಂದು ಅನುಕೂಲ ಆಗುವ ದೃಷ್ಟಿಯಿಂದ ಸುಮಾರು 10 ರಿಂದ 12 ವರೈಟಿ ದ್ರಾಕ್ಷಿಗಳನ್ನು ಪ್ರದರ್ಶನ ಅಂದರೆ ನಮ್ಮ ಯೂನಿವರ್ಸಿಟಿ ತಿಡಗುಂಡಿ ರಿಸರ್ಚ್ ಸ್ಟೇಷನ್ನಲ್ಲಿ ಕೂಡ ಬೇರೆ ಬೇರೆ ವೆರೈಟಿ ಒಂದು ಪ್ರದರ್ಶನ ಕೂಡ ಅವರು ಏನು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಅದೇ ರೀತಿಯಾಗಿ ನಮ್ಮ ರೈತರು ಬೆಳೆದಂಥ ಬೇರೆ ಬೇರೆ ತಳಿಯ ದ್ರಾಕ್ಷಿಗಳನ್ನು ಕೂಡ ನಾವು ಪ್ರದರ್ಶನಕ್ಕೆ ಇಡಲಾಗಿದೆ. ಅದೇ ರೀತಿ ಸುಮಾರು ಒಂದು 5 ರಿಂದ 6 ವೆರೈಟಿ ದ್ರಾಕ್ಷಿ ಹಣ್ಣುಗಳನ್ನು ಮಾರಾಟ ಮಾಡಲಿಕ್ಕೆ ಅದನ್ನು ಕೂಡ ಅವಕಾಶ ಕಲ್ಪಿಸಲಾಗಿದೆ. ಅದಕ್ಕೆ ನಮ್ಮ ವಿಜಯಪುರ ನಗರ ವಾಸಿಗಳು ಆದಷ್ಟು ಜನ ಜಾಸ್ತಿ ಸಂಖ್ಯೆಯಲ್ಲಿ ಬಂದು ಖರೀದಿಸಿ ನಮ್ಮ ದ್ರಾಕ್ಷಿ ಬೆಳೆಗಾರರಿಗೆ ಪ್ರೋತ್ಸಾಹಿಸಬೇಕಂತೇಳಿ ತಮ್ಮಲ್ಲಿ ಈ ಮೂಲಕ ಕೋರಿಕೊಳ್ತಾ ಇದ್ದಾರೆ. ಅದ್ರ ಜೊತೆ ಜೊತೆಗೂ ಕೂಡ ಶಿವರಾತ್ರಿ ಹಬ್ಬದ ಪ್ರಯುಕ್ತ ಬೇರೆ ಬೇರೆ ಹಣ್ಣುಗಳನ್ನು ಕೂಡ ಅಂದರೆ ನಾವು ಗೆಣಸು ಆಗಿರ್ಬೋದು, ಗಜ್ಜರಿ, ಆಮೇಲೆ ಪೇರಲಹಣ್ಣು, ಬಾರೆಹಣ್ಣು ಇವೆಲ್ಲನೂ ಕೂಡ ಕಲ್ಲಂಗಡಿ ಇವೆಲ್ಲ ಹಣ್ಣುಗಳನ್ನು ಕೂಡ ಮಾರಾಟಕ್ಕೆ ಒಂದು ಕಡಿಮೆ ದರದಲ್ಲಿ ಇದೇ ವಿಜಯಪುರದ ಅಂಬೇಡ್ಕರ್ ಸರ್ಕಲ್ ಹತ್ತಿರ ಇರುವ ಬಸವನದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಅದಕ್ಕೆ ನಮ್ಮ ಸಾರ್ವಜನಿಕರು ವಿಜಯಪುರ ನಗರವಾಸಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸ್ವಸಹಾಯ ಸಂಘದ ಮಹಿಳಾ ಗುಂಪುಗಳಿಗೆ ಹಾಗೂ ನಮ್ಮ ದ್ರಾಕ್ಷಿ ಬೆಳೆಗಾರರಿಗೆ ಖರೀದಿಸಿ ಪ್ರೋತ್ಸಾಹಿಸಬೇಕಂತೇಳಿ ಈ ಮೂಲಕ ತಮ್ಮಲ್ಲಿ ಕೋರಿಕೊಳ್ತೀನಿ. ಸುಮಾರು 16ನೇ ತಾರೀಕಿಂದ 20ನೇ ತಾರೀಕುವರೆಗೆ ಸುಮಾರು 5 ದಿವಸಗಳ ಒಂದು ಪ್ರದರ್ಶನ ಮೇಳ ಅಂದರೆ ಮಾರಾಟ ಮತ್ತು ಪ್ರದರ್ಶನ ಮೇಳವನ್ನು ಹಮ್ಮಿಕೊಳ್ಳಲಾಗಿದೆ. ನನ್ನ ಹೆಸರು ಸಿದ್ದರಾಮಯ್ಯ ಬರ್ಗಿಮಠ್ ಅಂತೇಳಿ, ತೋಟಗಾರಿಕೆ ಉಪನಿರ್ದೇಶಕರು ವಿಜಯಪುರದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ.